ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಪ್ರಸ್ತುತಪಡಿಸುತ್ತಿರುವ ಗಣಿತದ ಮಾದರಿ ಎಂದರೆ ತ್ರಿಭುಜಗಳ ಸರ್ವಸಮ್ಮತೆಯ ಬಾಕೋಬ ಸಿದ್ಧಾಂತವನ್ನ ಸಾಧಿಸತಕ್ಕಂತ ಒಂದು ಮಾದರಿ ಈ ಮಾದರಿ ತಯಾರಿಕೆಗೆ ಬೇಕಾಗತಕ್ಕಂತ ಸಾಮಗ್ರಿಗಳು 10 mm ಫೋಮ್ ಶೀಟ್ 5 mm ಫೋಮ್ ಶೀಟ್ ವಿನೈಲ್ ಪೇಪರ್ಸ್ ಕಟರ್ಸ್ ಮತ್ತು ಮಾರ್ಕರ್ಸ್ ಹಾಗೂ ಕಲರ್ ಪೇಪರ್ಗಳು ಮೊದಲಿಗೆ ಸೂಕ್ತ ಅಳತೆಯ 10 mm ಫೋಮ್ ಶೀಟ್ ನಿಂದ ನಾವು ಒಂದು ಬೇಸ್ ಅನ್ನು ತಯಾರಿಸಿಕೊಳ್ಳುತ್ತೇವೆ ನಂತರ 5 mm ಫೋಮ್ ಶೀಟ್ ನಿಂದ ಒಂದೇ ಅನುರೂಪ ಅಳತೆಯ ಅಥವಾ ಸರ್ವಸಮ ಅಳತೆಯ ಎರಡು ತ್ರಿಭುಜಗಳನ್ನು ಕತ್ತರಿಸಿಕೊಂಡುಕೊಳ್ಳುತ್ತೇವೆ ಒಂದೇ ಬಣ್ಣದ ಹಾಳೆಗಳನ್ನು ಅದಕ್ಕೆ ಅಂಟಿಸಿಕೊಂಡು ನಂತರ ಅನುರೂಪ ಅಂಶಗಳನ್ನು ಒಂದೇ ಬಣ್ಣದ ಹಾಳೆಗಳಿಂದ ನಾವು ಅಂಟಿಸಿಕೊಂಡು ಅವನ್ನು ಗುರುತಿಸಿಕೊಳ್ಳುತ್ತೇವೆ ಅನುರೂಪ ಬಾಹುಗಳಿಗೆ ಕೆಂಪು ಬಣ್ಣದ ಮತ್ತು ನೀಲಿ ಬಣ್ಣದ ಹಾಗೂ ಕೋನಕ್ಕೆ ನೀಲಿ ಬಣ್ಣದ ಹಾಳೆಗಳನ್ನು ಅಂಟಿಸಿಕೊಂಡಿದ್ದೇವೆ ಮಕ್ಕಳಿಗೆ ನಾವು ಇದನ್ನು ತೋರಿಸಬೇಕಾದ್ರೆ ತ್ರಿಭುಜದ ಒಟ್ಟು 6 ಅಂಶಗಳಲ್ಲಿ ಯಾವುದಾದರೂ 3 ಅನುರೂಪ ಅಂಶಗಳು ಸಮನಾಗಿದ್ದಾಗ ಆ ತ್ರಿಭುಜಗಳು ಸರ್ವಸಮವಾಗಿರುತ್ತವೆ ಅದರಿಂದ ಬಾಕೋಬ ಸಿದ್ಧಾಂತದಲ್ಲಿ ಬಾಹುಗಳು ಎರಡು ಅನುರೂಪ ಬಾಹುಗಳು ಮತ್ತು ಆ ಬಾಹುಗಳು ಉಂಟುಮಾಡುವ ಕೋನಗಳು ಸಮವಾಗಿದ್ದಾಗ ಆ ಎರಡೂ ತ್ರಿಭುಜಗಳು ಒಂದಕ್ಕೊಂದು ಸರ್ವಸಮವಾಗಿರುತ್ತವೆ ಅನ್ನುವುದನ್ನು ನಾವು ಈ ಮಾದರಿ ಮುಖಾಂತರ ಮಕ್ಕಳಿಗೆ ತಿಳಿಪಡಿಸಬಹುದು ಇದನ್ನು ನಾವು ಅನುರೂಪ ಅಂಶಗಳನ್ನು ಒಂದರ ಮೇಲೆ ಒಂದಿಟ್ಟು ಮಕ್ಕಳಿಗೆ ನಾವು ಇದನ್ನು ಹೇಳಿಕೊಡ್ಬೋದು ಮತ್ತು ಅದಲ್ಲದೆ ಬೇರೆ ಅಳತೆಯನ್ನು ಇಟ್ಟಾಗ ಬೇರೆ ಕೋನಗಳನ್ನು ನಾವು ಒಂದರ ಮೇಲೆ ಒಂದಿಟ್ಟು ತೋರಿಸಿದಾಗ ಅವು ಸರ್ವಸಮ ಆಗುವುದಿಲ್ಲ ಅನುರೂಪ ಅಂಶಗಳನ್ನು ಮಾತ್ರ ನಾವು ಜೋಡಿಸಿದಾಗ ಅವು ಸರ್ವಸಮವಾಗಿರುತ್ತವೆ ಇದರಿಂದ ಮಕ್ಕಳಿಗೆ ಬಾಕೋಬ ಸಿದ್ಧಾಂತವನ್ನು ನಾವು ತಿಳಿದುಪಡಿಸಬಹುದು ಈ ಒಂದು ಮಾದರಿ 9 ಮತ್ತು 10ನೇ ವರ್ಗದ ಮಕ್ಕಳಿಗೆ ಪ್ರಸ್ತುತವಾಗಿರುತ್ತದೆ ಧನ್ಯವಾದಗಳು